ಸಿದ್ದೇಶ್ವರ ಸ್ವಾಮೀಜಿ ಬೇಗ ಗುಣಮುಖರಾಗಲು ನಗರದಲ್ಲಿ ವಿಶೇಷ ಪೂಜೆ ಹೌದು ರತ್ನಬಾಯಿ ಕಲ್ಲಪ್ಪ ಉದ್ಗಟ್ಟಿ ಸಾಮಾಜಿಕ ಪ್ರತಿಷ್ಠಾನದ ಅಧ್ಯಕ್ಷರಾದ ಬಾಳಸಾಹೇಬ್ ಉದ್ಗಟ್ಟಿ ಹಾಗೂ ಅಭಿಮಾನಿ ಬಳಗದಿಂದ 2023ನೇ ಹೊಸ ವರ್ಷದಲ್ಲಿ ನಮ್ಮ ನಾಡಿನಲ್ಲಿ ಯಾವುದೇ ರೋಗ ರುಜಿನಗಳು ಅನಾಹುತಗಳಾಗದಂತೆ ಹಾಗೂ ವಿಜಯಪುರದ ಸಿದ್ದೇಶ್ವರ ಸ್ವಾಮೀಜಿಗಳು ಬೇಗ ಗುಣಮುಖರಾಗಲಿ ಅಂತ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ನಗರದಲ್ಲಿ ಶ್ರೀಮತಿ ರತ್ನಾಬಾಯಿ ಕಲ್ಲಪ್ಪ ಉದ್ಗಟ್ಟಿ ಸಾಮಾಜಿಕ ಪ್ರತಿಷ್ಠಾನದ ಅಧ್ಯಕ್ಷರು ಬಾಳಸಾಹೇಬ್ ಉದ್ಗಟ್ಟಿ ಮತ್ತು ಎಲ್ಲ ಅಭಿಮಾನಿ ಬಳಗದಿಂದ ಇವತ್ತು ಒಂದು ವಿಶೇಷವಾಗಿ ಪೂಜೆ ಮಾಡ್ತಾ ಇದ್ದೇವೆ 2023ರಲ್ಲಿ ನಮ್ಮ ದೇಶಕ್ಕೆ ಶಾಂತಿ ನೆಮ್ಮದಿ ನಮ್ಮ ದೇಶಕ್ಕೆ ಯಾವ ರೋಗ ರುಜಿನ ಬರಬಾರದು ಮೂಕ ಪ್ರಾಣಿಗಳಿಗೆ ಯಾವ ರೋಗ ಬರಬಾರದು ಕೋವಿಡ್ ಅಂತ ರೋಗ ಏನೊಂದು ಕೊರೋನಾ ಬಂದೈತಿ ಈ ರೋಗ ಲಘು ಹಾಳಾಗಿ ಹೋಗಬೇಕಂತ ಹೇಳಿ ಇವತ್ತು ಗಣೇಶ ದೇವರಿಗೆ ಮತ್ತು ಹನುಮಂತನ ದೇವರಿಗೆ ಅಭಿಷೇಕ ಮಾಡುವ ಮೂಲಕ ಪೂಜೆ ಮಾಡುವ ಮೂಲಕ ಈ ನಮ್ಮ ದೇಶಕ್ಕೆ ಯಾವುದೋ ಒಂದು ಭೂಕಂಪ ಸುನಾಮಿ ಏನೂ ಆಗಬಾರ್ದು ಅಂಥೇಳಿ ಒಂದು ವಿಶೇಷ ಪೂಜೆ ಮಾಡ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಮತ್ತು ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಜಗತ್ತಿನಲ್ಲಿ ವಚನ ಪ್ರವಚನದಲ್ಲಿ ಶ್ರೇಷ್ಠ ಸ್ವಾಮಿಗಳಾದಂಥ ಸಿದ್ದೇಶ್ವರ ಸ್ವಾಮಿಗಳು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಅವರಿಗೆ ಆರಾಮಾಗಿ ಲಘು ಆಶ್ರಮಕ್ಕೆ ಹೋಗಲಿ ಅಂಥೇಳಿ ಮತ್ತು ಅವರಿಗೆ 100 ವರ್ಷಕ್ಕಿಂತ ಹೆಚ್ಚು ಅವರಿಗೆ ಆಯುಷ್ಯ ಸಿಗಲಿ ಅಂಥೇಳಿ ಇವತ್ತು ನಾವು ಅಮ್ಮ ಪ್ರತಿಷ್ಠಾನದ ವತಿಯಿಂದ ಮತ್ತು ಕೃಷಿ ವ್ಯಾಪಾರಸ್ಥರದ ವತಿಯಿಂದ ಇವತ್ತು ನಾವು ವಿಶೇಷ ಪೂಜೆ ಮಾಡುವ ಮೂಲಕ ನಮ್ಮ ಸ್ವಾಮೀಜಿಯವರಿಗೆ ಲಘು ಆರಾಮಾಗಲಿ ಅಂತ ಹೇಳಿ ಶ್ರೀ ದೇವರಿಗೆ ಬೇಡಿಕೊಳ್ಳುತ್ತೇವೆ